ನಿನ್ನಲ್ಲಿ ಕೈ ಮುಗಿದು ನಾನು ಬೇಡಿಕೊಳ್ಳುವುದು ಇಷ್ಟೇ ತಾನೆ. ನನ್ನ ಮತಿಯ ಎಲ್ಲಾ ಕೆಲಸಗಳು ಸುಗಮವಾಗಿ ಸಾಗುವಂತೆ ಮಾಡು. ನನ್ನ ಮೈದುರನಿಗೆ ಒಂದು ಒಳ್ಳೆಯ ನೌಕರಿ ಸಿಗುವ ಹಾಗೆ, ನನ್ನ ನಾದಿನಿಗೆ ಒಬ್ಬ ಒಳ್ಳೆಯ ವರ ಸಿಗುವ ಹಾಗೆ ಆಶೀರ್ವಾದ ಮಾಡಿ ಕಾಪಾಡು ತಾಯಿ, ಕಾಪಾಡು. ಎಲ್ಲರಂತೆ ನಾನು ನನಗೆ ಸಿರಿ ಸಂಪತ್ತನ್ನು ಕೊಡುವಂತ ಬೇಡಿಕೊಳ್ಳುವುದಿಲ್ಲ. ಈ ನನ್ನ ಮನೆ ಯಾವ ಕಾಲಕ್ಕೂ ನಂದನ ಮನದಂತೆ ನಗು ನಗುತ್ತಾ ಇರುವಂತೆ ಆಶೀರ್ವದಿಸುತ್ತಾಯಿ. ಸೀತಾ ಸೀತಾ, ಏನು ಮಾಡುತ್ತಿರುವೆ ಒಳಗೆ? ಇವತ್ತು ದೇವಿ ಜಾತ್ರೆ ಅಲ್ಲೇನ್ರಿ, ಈ ತಾನೇ ಪೂಜೆ ಮಾಡಿ ಮುಗಿಸ. ಯಾಕ್ರಿ ನಿಮ್ಮ ಕಣ್ಣಲ್ಲಿ ನೀರು? ಏನೆಂದು ಹೇಳಲಿ ಸೀತಾ, ಏನೆಂದು ಹೇಳಲಿ? ಈ ತಂದೆಯವಳು ರೇಷ್ಮರ ಉರಿಸಿನ ನಾನು ನನ್ನ ತಮ್ಮಂದಿರನ್ನು ಕಳೆದುಕೊಂಡು ಇಂದಿಗೆ 25 ವರ್ಷಗಳಾಯ್ತು ಸೀತಾ, 25 ವರ್ಷ. ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ ಸೀತಾ, ಒಂದು ಗೊತ್ತಿಲ್ಲ. ಒಂದು ವೇಳೆ ಈಗ ನಿಮ್ಮ ತಮ್ಮಂದಿರು ಸಿಕ್ಕಿದ್ರೆ ನೀವು ಅವರನ್ನ ಹೇಗೆ ಗುರ್ತಿಡಿತೀರಾ? ಅವರು ನಿಮ್ಮನ್ನು ಹೇಗೆ ಗುರ್ತಿಡಿತಾರೆ? ಸೀತಾ, ನಾವು 3 ಜನ ಅಣ್ಣ ತಮ್ಮಂದಿರು, ಬಲಗೈಯಲ್ಲಿ ತಂದೆ ತಾಯಿಯರ ಆಶೀರ್ವಾದ ಅಂತ ಹಚ್ಚಿಸಿಕೊಂಡಿದ್ದೇವೆ ಸೀತಾ. ಮತ್ತಾದ್ರೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಿ? ಖಂಡಿತ ಆ ತಾಯಿ ನಿಮ್ಮ ಕೈ ಬಿಡೋದಿಲ್ಲ. ನಿಮ್ಮ ತಮ್ಮಂದಿರು ನಿಮಗೆ ಖಂಡಿತ ಸಿಕ್ಕೇ ಸಿಗ್ತಾರೆ, ಸಿಕ್ಕೇ ಸಿಗ್ತಾರೆ. ನಂಬಿಕೆ ಮೇಲಿದ್ದೇನೆ ಸೀತಾ. ಹೌದು, ಈಗ ಮನೆಯಲ್ಲಿರುವ ಸಾವಿತ್ರಿ ಯಾರು? ಸಾವಿತ್ರಿ ನನ್ನ ಸ್ವಂತ ತಂಗಿ. ಶ್ರೀಕಾಂತ ಒಬ್ಬ ಸಾಕು ತಮ್ಮ ಸೀತಾ. ಒಂದು ದಿನ ದಾರಿಯಲ್ಲಿ ಅಳುತ್ತಾ ನಿಂತಿದ್ದ, ನಾನೇ ಕರೆದುಕೊಂಡು ಬಂದು ಸಾಕಿದೆ. ನನ್ನ ಹಾಗೆ ನನ್ನ ತಮ್ಮಂದಿರನ್ನು ಬೇರೆ ಯಾರಾದರೂ ಸಾಕುತ್ತಿರಬಹುದಲ್ವೇ ಸೀತಾ? ನಿಮ್ಮ ಮಾತು ನಿಜವೇ, ಅವರನ್ನು ಕೂಡ ದೇವರು ಚೆನ್ನಾಗಿಟ್ಟು ಎಲ್ಲಾದರೂ ಯಾರಾದರೂ ಅವರನ್ನ ಸಾಕೇ ಸಾಕ್ತಿರ್ತಾರೆ. ಅದೌದು, ನಿಮ್ಮ ತಂದೆ ತಾಯಿಗಳು ಹೇಗೆ ತೀರಿಕೊಂಡ್ರು ಅನ್ನೋದು ಗೊತ್ತಿದೆ ಸೀತಾ, ಗೊತ್ತಿದೆ. ನನ್ನ ತಂದೆ ಪ್ರಾಣ ಬಿಡೋದಕ್ಕಿಂತ ಮುಂಚೆ ಅದೃಷ್ಟ ಸೂಳೆ ಮಗನ ಹೆಸರಲ್ಲಿ ಮುಚ್ಚಿ ಬಿಟ್ಟರು ಸೀತಾ, ಕಣ್ಣು ಮುಚ್ಚಿ ಬಿಟ್ಟರು. ಯಾರೇ ಅದೃಷ್ಟ? ಅವನು ಮಾಲಿನ ದೇವರು, ಇಡೀ ಕೋಟಿ ಜೀವರಾಶಿಗಳೆಲ್ಲ ಆ ತಂದೆಗೆ ಮನೋರೇಶ್ವರನೇ. ಏ ಸೀತಾ, ಇನ್ನೇನು ಶ್ರೀಕಾಂತ ಬರಬಹುದು, ಅವಳು ಬಂದ ತಕ್ಷಣ ಎಲ್ಲರೂ ಸೇರಿ ಊಟ ಮಾಡೋಣ. ಶ್ರೀಕಾಂತ ಬಂದೇ ಬಿಟ್ಟ. ಅದಕ್ಕೆ ಹೇಗಿದ್ದೀರಾ? 100 ವರ್ಷ ಆಯುಷ್ಯ. ಯಾಕೆ ಅತ್ತಿಗೆ? ಏನಿಲ್ಲ ತಮ್ಮ, ನಿನ್ನ ವಿಷಯವನ್ನೇ ಮಾತನಾಡುತ್ತಿದ್ದೆವು, ಹಾಗೆ ಹೇಳಿದಳಷ್ಟೇ. ಹಾ, ನಿನ್ನ ಮುಂದಿನ ವಿದ್ಯಾಭ್ಯಾಸದ ವಿಚಾರ ಏನಾಯ್ತಪ್ಪ? ಅಣ್ಣ, ಕಾಲೇಜಲ್ಲಿ ಸೀಟ್ ಏನೋ ಸಿಗುತ್ತದೆ. ಏನು ಆದರೆ ಅಣ್ಣ, ವಿದ್ಯಾಭ್ಯಾಸಕ್ಕಾಗಿ 5 ಲಕ್ಷ ಕೇಳುತ್ತಾರಣ್ಣ. 5 ಲಕ್ಷನ? ಏ ಸಾವಿತ್ರಿ, ನೀನು ಸುಮ್ಮನೆ. ಹಾ ಶ್ರೀಕಾಂತ್, ಎಲ್ಲಿ ಯಾವ್ದಾದ್ರು ಸಾಲ ತೆಗೆದುಕೊಂಡು ಬಂದು ನಿನಗೆ ಹಣ ಕೊಡುತ್ತೇನೆ ತಮ್ಮ. ಸರಿ ಆಯ್ತಲ್ಲ? ಆಯ್ತಲ್ಲ, ಎಲ್ಲ ಸಮಸ್ಯೆ ಬಗೆಹರಿತು. ಈಗಲಾದ್ರೂ ಬಿಸಿ ಅಡುಗೆ ಬಂದು ಊಟ ಮಾಡ್ತಿರೋ, ಮಾತಾಡ್ತಾ ನಿಂತಿರೋ?
ನೀನು ನಮ್ ಜೊತೆ ಸೇರಿ ಒಂದ್ ಹಾಡ್ ಹೇಳ್ಬೋದಲ್ಲ? ನಿಮ್ಮ ಅಣ್ಣನ ಇಷ್ಟ ಇದ್ರೆ ಖಂಡಿತ ಹಾಡ್ತೀನಿ, ಬಣ್ಣನ ಇಷ್ಟನೇ ನನಗೆ. ಆಗಲಿ, ಹಾಡಿರಿ, ಎಲ್ಲರೂ ಸೇರಿ ಕುಡಿಯೋಣ.